ಇಷ್ಟಕ್ಕೆಲ್ಲ ಈ ರಾಜೀವನೇ ಕಾರಣ. ಇವನ್ನೇ ಇಲ್ಲ ಅನ್ಸ್ಬಿಟ್ರೆ ನಮ್ಮ ರಮ್ಯಾ ಪಾಪು ನಮ್ಮ ಮನೆಗೆ ವಾಪಸ್ ಬತ್ತಾಳೆ. ಒಳ್ಳೇದಾಯ್ತದೆ ಅಂತ ಶುಭ ಕಾರ್ಯ ಮಾಡಿದ್ರೆ ಇಲ್ಲಿ ಯಾಕೋ ಒಂದ್ರ ಮೇಲೆ ಒಂದು ಕೆಟ್ಟದ್ದೇ ಆಯ್ತದೆ. ಅಟ್ಟಿ ಮೇಲೆ ಯಾರ ಕೆಟ್ಟ ಕಣ್ಣು ಬಿದ್ದು ಇಂಥ ಪರಿಸ್ಥಿತಿ ಬಂತೋ? ಪತಿಯವರೇ, ನಿಮಗೆ ನಮ್ಮ ಮೇಲೆ ಕರಿಕರನೇ ಇಲ್ವಾ? ಇನ್ನೂ ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ದೀರಾ? ಗಾಳಿಗೆ ದೀಪ ಹಚ್ಚಿಟ್ಬಿಟ್ಟು ಆರೋಯ್ತಲ್ಲ ಅಂತ ಯಾವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಬಂತು ಪ್ರಯೋಜನ? ನೀವ್ ಹಿಂಗೆ ಭಗವಂತನ ಮೇಲೆ ಕೋಪ ಮಾಡ್ಕೊಂಡ್ ಕುಂತೀರಿ, ಅಲ್ಲಿ ಆ ವೀರಭದ್ರ ಮುಂದಕ್ಕೆ ಏನ್ ಮಾಡ್ಬೋದಪ್ಪ ಅಂತ ಲೆಕ್ಕಾಚಾರ ಹಾಕೊಂಡ್ ಕುಂತಿರ್ತಾನೆ.
ಅದನ್ನ ಬಿಟ್ಟು ಆಗಿದಾಗ್ಲಿ ಅಂತ ನುಕ್ತಾ ಇರ್ಬೇಕು. ನಮ್ಗೂ ರೋಷ ಆವೇಶ ಅದೇ ಅಂತ ಗೊತ್ತಾದ್ರೆ ಅಣ್ಣ ನಮ್ಮಗ ಬಾಲ ಮುದ್ರಕೊಂಡು ಸುಮ್ಕೆ ಬಿದ್ದಿರ್ತಾನೆ ಒಂದ್ ಮೂಲೆಯಲ್ಲಿ. ಹಂಗೂ ಒಂದ್ ವೇಳೆ ಸೈಲೆಂಟ್ ಆಗ್ಲಿಲ್ಲ ಅಂದ್ರೆ ಅವನನ್ನ ಅಡ್ಡಿಟ್ಟ ಕತ್ರ ಸಾಕತ್ರೆ ಇದಕ್ಕೆ ಮುಕ್ತಿ. ಏನ್ ಮಾತು ಅಂತ ಆಡ್ತಿದ್ದೀರ? ಒಬ್ರನ್ನ ಕೊಂದು ಬದುಕಬೇಕು ಅನ್ನೋನು ಮನ್ಸಾಲಕ್ರ ಮೃಗ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಒಳ್ಳೇದು ಕೆಟ್ಟದನ್ನ ಸರಿ ತೂಗಿಸ್ಕೊಂಡು ಸಾವಿರ ಸಮಸ್ಯೆಗಳಿದ್ರು ಶಾಂತವಾಗಿರೋನು ಮನ್ಸ. ಕೊಲ್ಲುದು ಅಂದ್ರೆ ನಾವು ಕುಂತಿರೋ ಕೊಂಬೆಯ ನಾವೇ ಕಡ್ಕಂಡಂಗೆ. ಸಂಬಂಧ ಉಳಿಬೇಕು ಬೆಳಿಬೇಕು ಅಂದ್ರೆ ಒಂದ್ ಹೆಚ್ಚು ಕಮ್ಮಿ ಆದ್ರೂ ತಾಳ್ಮೆಯಿಂದ ಇರಬೇಕು. ಹೌದು ಕಣಕನ್ವರ್, ನಿಮ್ ಅಣ್ಣ ಹೇಳ್ತಾ ಇರದೆ ಸರಿಯಾಗದೆ. ಮೊದ್ಲೇ ರಮ್ಯನ್ ಮನ್ಸಿನಾಗೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನ್ಕೊಂಡ್ ಕುಂತವಳೆ. ಅಂತದ್ರಲ್ಲಿ ನೀನ್ ಕೊಲ್ಲದು ಕತ್ರಿಸದೆ ಅಂದ್ರೆ ಹೆಂಗ್ಲ? ವೀರಭದ್ರನ್ ಪ್ರಾಣ ಹೋದ್ರೆ ಮತ್ತೆ ಬತ್ತದ? ಪ್ರಾಣ ಹೋದ್ರೆ ಮತ್ತೆ ಬರಕಿಲ್ಲ ಅನ್ನೋದು ನಮಗ್ ಮಾತ್ರ ಅಲ್ಲ ಅದಕ್ಕೆಮ್ಮ, ವೀರಭದ್ರಂಗೂ ಗೊತ್ತಿರ್ಬೇಕು. ಒಂದ್ ವೇಳೆ ಅದೇ ಜಾಗದಾಗ ನೀವಿದ್ದು ನಿಮ್ ಪ್ರಾಣ ಹೋಗಿದ್ದಿದ್ರೆ ವಾಪಸ್ ಬತ್ತಾಯ್ತಾ? ರಾಜೀವಂಗ್ ಏನಾರ ಆಗಿದ್ದಿದ್ರೆ ಅವನ್ ಬಂದ್ ಸರಿ ಮಾಡ್ತಿದ್ನ? ಇಲ್ಲ ತಾನೆ. ಸುಮ್ಕಿದ್ದವ್ರನ್ನ ಕೆಡಕ್ದವ್ನ ಅವನೇ ತಾನೆ. ನಾವು ಕೈಲಾಗ್ದಿರೋ ತರ ಸುಮ್ಮನಿರ್ಬೇಕಿತ್ತ? ನಾವು ಮೈ ಮ್ಯಾಗೆ ನಾಯಿ ಎಗರತಾದೆ ಅಂತ ನಾವು ಸುಮ್ಕಿದ್ರೆ ಅದೇ ಹುಲಿ ಆಯ್ತದೆ. ಅದೇ ನಿಜವಾದ ಹುಲಿನೇ ಮೈ ಮ್ಯಾಗ ಬಿದ್ದಾಗ ನಾವೇನಾರ ತಿರುಗಿ ಬಿದ್ರೆ ಎದ್ರಕಂಡು ಓಡೋಯ್ತದೆ. ನೋಡ, ನನಗ್ ಬೇಕಂದ್ರೆ ಬೈಲಿ ಒಡಿಲಿ ನಾಲ್ಕು ಏಟ್ ತದಕ್ಲಿ ಏನಾರ ಮಾಡ್ಕೊಳ್ಳಿ, ನಾನು ಸಹಿಸ್ಕೋತೀನಿ. ಆದ್ರೆ ನಿಮ್ ಮ್ಯಾಗಾಗ್ಲಿ ಅದಕ್ಕೆ ಮುನ್ ಮ್ಯಾಗಾಗ್ಲಿ ಯಾವೊಂದಾರ ನೆರಳು ಬಿತ್ತೋ ನಾನು ಮಾತ್ರ ಅವನ್ನ ಸುಮ್ಕೆ ಬಿಡೋಕಿಲ್ಲ. ಹೇಳ್ತಾವ್ನಿ ತಂದೇನ್ ಕಳ್ಕೊಂಡ್ರೆ ಎಂತ ನೋವಾಯ್ತದೆ ಅಂತ. ತಂದೇನ್ ಕಳ್ಕೊಂಡಿರೋ ನಮ್ಮೆಲ್ಲರಿಗೂ ಚೆನ್ನಾಗ್ ಗೊತ್ತದೆ ಅಲ್ವೆಲ್ಲ. ನೀನು ರಮ್ಯನ ತಂದೆನೆ ಕೊಲೆ ಮಾಡ್ತೀನಿ ಅಂದ್ರೆ ಅವಳು ಮನ್ಸಿಗೆ ಏನ್ ಆಗ್ಬೇಡ. ನಿಮ್ ಅತ್ತಿಗೆ ಮಂಗೆ ಅಣ್ಣನ್ಗೆ ಏನಾದ್ರೂ ಒಂದಿಷ್ಟ ಆದ್ರೂ ನಿನ್ ಕೋಪ ಬರ್ತದೆ. ಹಂಗಿರುವಾಗ ನೀನು ಅವಳ ತಂದೆನೆ ಕೊಲೆ ಮಾಡಿದ್ರೆ ಅವಳ ಮನ್ಸಿನಾಗಿ ಎಂತ ದ್ವೇಷ ಇಟ್ಕೊಳಕಿಲ್ಲ. ಇವರಿಬ್ರು ಸಂದಾಗಿರ್ಲಿ ಅಂತ ನೀವಿಬ್ರು ನಿಮ್ ಜೀವನನೇ ತ್ಯಾಗ ಮಾಡ್ಬಿಟ್ರಿ. ಅಂತದ್ರಲ್ಲಿ ಈಗ ಅವರಿಬ್ರನ್ನು ದೂರ ಮಾಡಿದ್ರೆ ನಮ್ ರಾಜೀವ ಸಂತೋಷವಾಗಿರ್ತಾನೆ ಇಲ್ಲ. ಅದನ್ನ ನೋಡ್ಕೊಂಡು ನಾವೆಲ್ಲರೂ ಸಹಿಸ್ಕೊಂಡಿರಕಾಯ್ತದ? ನಮ್ಮ ಉದ್ದೇಶ ಸಂಬಂಧಗಳನ್ನ ಕೂಡ್ಸೋದು ಒಡೆಯೋದಲ್ಲ. ದೂರ ಆಗಿರೋ ಅವರಿಬ್ರನ್ನು ಒಂದುಗೂಡಿಸ್ಬೇಕೆ ಹೊರ್ತು ಇನ್ನೂ ದ್ವೇಷ ಸಾಧಿಸ್ತಾ ಹೋದ್ರೆ ನಾವು ಕಳಿಸೋದಕ್ಕಿಂತ ಕಳ್ಕೊಳ್ಳೋದೆ ಹೆಚ್ಚು ಕಣ್ವರ್. ನೋಡಿ, ರಮ್ಯಾ ಅವ್ರ ಅಪ್ಪಂಗೆ ಹಿಂಗಾಯ್ತಲ್ಲ ಅನ್ನೋ ಸಂಕಟದಲ್ಲಿ ಏನಾದ್ರೂ ಮಾತಾಡಿದ್ರೆ ನೀವ್ ಯಾರು ತಿರುಗಿಸಿ ಮಾತಾಡಂಗಿಲ್ಲ. ಯಾಕಂದ್ರೆ ಸತ್ಯ ಗೊತ್ತಾಗೋ ಗಂಟ ಅವ್ರ ದೃಷ್ಟಿಯಲ್ಲಿ ನಾವೆಲ್ಲರೂ ಅಪರಾಧಿಗಳೇ. ಅವಳ ಮಾತಲ್ಲಾದ್ರೂ ಕೋಪ ತೀರಿಸ್ಕೊಳ್ಳಿ, ಆದ್ರೆ ಅವಳಿಗೆ ಸತ್ಯ ಗೊತ್ತಾಗೋ ಗಂಟ ನೀವ್ ಯಾರು ಅವಳಿಗೆ ಎದುರು ಮಾತಾಡ್ಬೇಡಿ. ಯಾರು ಎದುರು ಮಾತಾಡ್ಬೇಡಿ ಕಣ್ಣ. ಅಲ್ಲ ಅದ್ಕೆ, ಇದನ್ನೆಲ್ಲ ಮಾಡಿದ್ದು ಅವ್ರ ಮಾವ ತಾನೆ. ಇದನ್ನ ಅವಳಿಗೆ ತಿಳಿಸಿ ಹೇಳಬೇಕು. ನಾವು ಸುಮ್ಮನೆ ಇದ್ರೆ ಆ ತಪ್ಪಿನ ಬರನ ನಾವು ಹೊರಬೇಕಾಗತ್ತೆ. ಈ ಭಾರ ಮಂಜುಗಡ್ಡೆ ಇದ್ದಂಗೆ ರಾಜೀವ, ಅದು ಕರಗ್ತಾ ಇದ್ದಂಗೆ
ಅವಳ ಮನಸ್ಸಲ್ಲಿರೋ ತಪ್ಪು ತಿಳುವಳಿಕೆನೂ ದೂರ ಆಯ್ತದೆ. ಆದ್ರೆ ಅದಕ್ಕೆಲ್ಲ ಒಂದು ಟೈಮ್ ಬೇಕಾಯ್ತದೆ. ಟೈಮ್ ಆಯ್ತಾ ಆಯ್ತಾ ಎಲ್ಲ ತಪ್ಪು ತಿಳುವಳಿಕೆನೂ ದೂರ ಆಯ್ತದೆ ಕಲ್ಲ. ಅದ್ ಬಿಟ್ರು ನಾವಿವಾಗ ಅವಳಿಗೆ ಏನೇ ಹೇಳಕ್ಕೋದ್ರು ನಮ್ಮನ್ನ ನಾವು ಕಾಪಾಡ್ಕೊಳಕ್ಕೆ ನಾವ್ ಏನೋ ಕಟ್ಟಕತೆ ಹೇಳ್ತಾ ಇದೀವಿ ಅಂತ ಅವಳು ಅನ್ಕೊಂತಾಳೆ. ರಮ್ಯಂಗೆ ಸತ್ಯ ಏನು ಅಂತ ಗೊತ್ತಾಗೋವರೆಗೂ ಯಾರು ಎದುರು ಮಾತಾಡ್ದಳೆ ಸ್ವಲ್ಪ ತಾಳ್ಮೆಯಿಂದ ಇರ್ಲ. ಅದನ್ ಬಿಟ್ಟು ನಮಗ್ ಬೇರೆ ದಾರಿನೇ ಇಲ್ಲ. ಏನು ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಸಂತಾಪ ಸೂಚಿಸ್ತಿದ್ದೀರಾ? ಅಲ್ಲ ನಮ್ಮಪ್ಪ ಏನ್ ಮಾಡಿದ್ರು ಅಂತ ಅವ್ರನ್ನ ಕೊಲ್ಲೋದಕ್ಕೆ ಹೋದ್ರಿ? ನಾನು ಹೇಳೋದನ್ನ ಸಮಾಧಾನದಿಂದ ಕೇಳವ. ನೀನ್ ಸುಮ್ನೆ ಇರ್ತೀಯಾ? ತಂದೆ ತಾಯಿಯಿಂದ ದೂರ ಇದ್ದು ಬದುಕಿದ್ದಾಯ್ತು, ಈಗ ಅವ್ರ ನನಗೆ ಕೊಂದು ನನ್ನನ್ನು ಶಾಶ್ವತವಾಗಿ ಅನಾಥವಾಗಿ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ನನ್ನ ತಂದೆ ನೋಡಕ್ ಹೋಗಿದ್ದೆ, ಅವರು ಮನಸ್ಸನ್ನ ಬದಲಾಯಿಸ್ಕೊಂಡು ನಮ್ಮನ್ನ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಷ್ಟ್ರಲ್ಲಿ ನೀನ್ ಬಂದು ಎಲ್ಲದನ್ನೂ ಹಾಳ್ ಮಾಡ್ಬಿಟ್ಟೆ. ಶಾಶ್ವತವಾಗಿ ಆ ಮನೆ ಕಾಲೇ ಇಡಬಾರ್ದು ಹಾಗ್ ಮಾಡ್ಬಿಟ್ಟೆ. ನನ್ನನ್ನ ಕತ್ತಿಡ್ದು ಆಚೆ ತಳ್ಳಿದ್ರು ಗೊತ್ತಾ? ರಮ್ಯಾ, ಒಂದ್ ನಿಮಿಷ ನಾ ಹೇಳುದ ತಾಳ್ಮೆಯಿಂದ ಕೇಳವ. ನಿಮ್ ತಂದೆಗೆ ಸರಸು ಪ್ಲೀಸ್. ನೀವ್ ನಿಮ್ ಹೆಂಡತಿನ ಯಾವತ್ತು ಬಿಟ್ಕೊಡಲ್ಲ ಅನ್ನೋದ್ ನನಗ್ ಗೊತ್ತಿದೆ. ಆದ್ರೆ ನನ್ ಕಣ್ಣಾರೆ ನೋಡಿದ್ ಸುಳ್ಳ ಇಲ್ಲ ತಾನೆ? ನನ್ಗೆ ನಿಮ್ ಬಗ್ಗೆ ಈ ಮನೆ ಮೇಲೆ ಒಂದ್ ಸ್ವಲ್ಪನಾದ್ರೂ ಗೌರವ ಇತ್ತು, ಆದ್ರೆ ಇವತ್ತು ಅದು ಹೊರಟೋಯ್ತು. ಮತ್ತೆ ನಾಟಕ ಆಡಿ ಅದನ್ನ ಗಳಿಸ್ಕೊಳ್ಳೋದಿಕ್ಕೆ ನೋಡ್ಬೇಡಿ. ರಮ್ಯಾ, ಅಲ್ಲಾಗಿದ್ ಏನು ಅಂತ ನಿನಗೆ ಗೊತ್ತಿಲ್ಲ, ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ. ಅದನ್ನ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ, ಅದನ್ನ ಹೇಳೋ ಅರ್ಹತೆ ನೀನ್ ಕಳ್ಕೊಂಡ್ಬಿಟ್ಟಿದ್ಯಾ. ರಮ್ಯಾ, ರಾಜೀವ ಮಾಡೋದೆಲ್ಲ ಮಾಡಿ ಇವಾಗ ವಹಿಸ್ಕೊಂಡು ಬರ್ಬೇಡಿ. ಇದಕ್ಕೆಲ್ಲ ನೀವೇ ಕಾರಣ. ನೀನು ಇನ್ನೊಂದ್ ಮನೆಯಿಂದ ಬಂದವಳು ತಾನೆ? ಅಪ್ಪನ ಮನೆಯವ್ರಿಗೆ ತೊಂದ್ರೆ ಆದ್ರೆ ನಮ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಿನ್ ಗೊತ್ತಿಲ್ವಾ? ತಂದೆ ಇದ್ರೆ ಅಲ್ವಾ ನಮ್ ಸಂಕಟ ಗೊತ್ತಾಗೋದು. ತಂದೆ ತಾಯಿನ ಬಿಟ್ ಬಂದಿರೋ ನನ್ಗೆ ಈ ಮನೇಲಿ ಆ ಪ್ರೀತಿ ಸಿಕ್ಕಿದ್ರೆ ಅಲ್ಲಿಗೆ ಹೋಗೋ ಪರಿಸ್ಥಿತಿ ಬರ್ತಿತ್ತಾ? ಇವತ್ ನಾನು ಅಲ್ಲಿ ಹೋದೆ ಅಂದ್ರೆ ಅದಕ್ ನೀವೇ ಕಾರಣ. ಈ ಮನೆಯವರೆಲ್ಲ ನನ್ನ ನಡ್ಸ್ಕೊತಿರೋ ರೀತಿ ಕಾರಣ. ನಮ್ಮಪ್ಪನ ನೋಡಕ್ ಹೋಗಿದ್ದೆ ತಪ್ಪ, ಉತ್ತರ ಕೊಡಿ. ನೋಡು, ನೀನು ನಮ್ಮಪ್ಪನ ನೋಡಕ್ ಹೋಗಿದ್ದು ತಪ್ಪು ಅಂತ ಹೇಳೋ ಕಡುಕರು ಯಾರು ಇಲ್ಲ ಅಲ್ಲಿ. ಹೋಗಕ್ ಮುಂಚೆ ಅಕ್ಕಿಯಲ್ಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಇಲ್ವಾ ನಿನ್ಗೆ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಸರಸು ಸಹಿಸ್ಕೊಳ್ಳೋಕಿಲ್ಲ ಅಂತ ಗೊತ್ತು ತಾನೆ? ಅವಳಿಗಾದ್ರೂ ಒಂದು ಮಾತು ಹೇಳ್ಬಿಟ್ಟು ಹೋಗಕ್ಕಿಲ್ವಾ? ನಾಲ್ಕು ಜನ ಕಳಿಸಿ ಬಲವಂತವಾಗಿ ಕರ್ಕೊಂಡು ಹೋಗೋರು ತಂದೆನೇ ಅಲ್ಲ, ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲಿಲ್ಲ. ಲೋಕಾರೂಟಿ ಪ್ರಕಾರ ಬಂದು ಕರ್ಕೊಂಡು ಹೋಗಿದ್ರೆ ಈ ಹಟ್ಟಿಲಿರೋರು ಯಾರು ಬೇಡ ಅಂತ ಅನ್ನಕ್ಕಿಲ್ಲ. ಯಾಕೆಂದ್ರೆ ಈ ಹಟ್ಟಿಲಿರೋರಿಗೆ ಸಂಬಂಧ ಏನು, ಅದ್ರ ಬೆಲೆ ಏನು ಅಂತ ಸಂದ ಗೊತ್ತಾಯ್ತದೆ. ನೋಡು, ನೀನ್ ಹೇಳ್ದೆ ಕೇಳ್ದೆ ಹೋಗಿರೋದ್ರಿಂದ ಇಷ್ಟೆಲ್ಲ ಆಗಿರೋದು. ಇವತ್ತು ಮಾಡೋರೆಲ್ಲ ಮಾಡಿ ಸರ್ಸು ಮೇಲೆ ಯಾಕೆ ಗೂವೆ ಕೂರಿಸಿದ್ಯಾ? ಹೌದತ್ತೆ, ನಿಮ್ ಸೊಸೆ ವಿರುದ್ಧ ನಿಮ್ನೆಲ್ಲಾನು ಎತ್ಕಟ್ಟಿ ಅವ್ರ ಸ್ಥಾನ ಕಿತ್ಕೊಳಕ್ ನೋಡ್ತಿದ್ದೀನಿ.
ಯಾಕಂದ್ರೆ ನಮ್ಮಪ್ಪ ಫೋನ್ ಮಾಡಿದ್ದಾರೆ, ನಾನು ಹೋಗ್ಬೇಕು ಅಂತ ಹೇಳಿದಾಗ ಬೇಡ ಅವರಾಗೆ ಬರೋವರೆಗೂ ಹೋಗೋ ಅವಶ್ಯಕತೆ ಇಲ್ಲ ಅಂದ್ರು. ಅದಕ್ಕೆ ಯಾರನ್ನು ಕೇಳದೆ ನಾನೊಬ್ಳೆ ಹೋಗೋ ನಿರ್ಣಯ ತಗೋಬೇಕಾಯ್ತು. ಈ ಮನೆಯಲ್ಲಿ ಎಲ್ರು ಅವರವ್ರ ಇಷ್ಟದ ಪ್ರಕಾರ ಇರ್ಬೋದು, ಹೋಗ್ಬೋದು ಬರ್ಬೋದು, ಆದ್ರೆ ನಾನೇನಾದ್ರೂ ಮಾಡ್ಬೇಕು ಅಂದ್ರೆ ನಿಮ್ ಅನುಮತಿ ಪಡ್ಕೊಂಡೇ ಮಾಡ್ಬೇಕಲ್ವಾ? ಯಾಕೆ ನನಗ್ ಕನ್ಸುಗಳಿಲ್ವಾ, ಆಸೆಗಳಿಲ್ವಾ? ಅವ್ರ ಮಾತ್ ಮೀರ್ ಬಂದ್ ನನ್ನ ಜೀವನ ಪೂರ್ತಿ ದ್ವೇಷ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅಂತವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ಕಿತ್ತು. ಇದನ್ನೇ ಬಳಸ್ಕೊಂಡು ಅವ್ರ ಮನ್ಸ್ ಬದಲಾಯಿಸಿ ನನ್ನ ಗಂಡನ ಜೊತೆ ತವ್ರ ಮನೆಗೆ ಹೋಗಿ ಸಂತೋಷವಾಗಿರೋಣ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಇವರೆಲ್ಲ ಅಲ್ಲಿಗೆ ಬಂದು ನನ್ನ ಕನ್ಸನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ರು. ನೀ ತಿಳ್ಕೊಂಡಿರ ತಪ್ಪು ರಮ್ಯ, ಅವ್ರ ಮನಸ್ಸಲ್ಲಿ ನಿಮ್ಮನ್ನ ಕ್ಷಮಿಸೋ ಭಾವನೆ ಇದ್ದಿದ್ರೆ, ನಿಮ್ಮ ಕನಸುಗಳಿಗೆ ಬೆಲೆ ಕೊಡೋ ಮನಸ್ಸಿದ್ದಿದ್ರೆ ಅವರೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗೋರು. ದೊಡ್ಡವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಆಗಿದ್ದಾಗೋಯ್ತು ಅಂತ ಬುದ್ಧಿ ಹೇಳೋರು. ಆದ್ರೆ ಅವ್ರು ಮಾಡಿದ್ದೇನು? ಅವ್ರು ಹೇಗ್ ತಾನೆ ಬರ್ತಾರೆ ಹೇಳಿ? ಅವ್ರ ಇಷ್ಟದ ಪ್ರಕಾರ ನನ್ನ ಮದ್ವೆ ಆಗಿಲ್ಲ, ಅವ್ರ ಕನಸುಗಳಿಗೆ ನಾನ್ ಬೆಲೆ ಕೊಟ್ಟಿಲ್ಲ. ಜೀವನನೇ ಕೊಟ್ಟಿರೋ ತಂದೆ ತಾಯಿಗಿಂತ ಪ್ರೀತಿಸೋನೆ ಮುಖ್ಯ ಅಂತ ಈ ಮನೆಗ್ ಬಂದೆ. ಅಂತವಳಿಗೋಸ್ಕರ ಯಾವ ತಂದೆ ತಾಯಿ ತಾನೆ ಬರ್ತಾರೆ, ಬಂದು ನಿಮ್ಮೆಲ್ಲಾರ ಮುಂದೆ ಹೇಗ್ ತಲೆ ತಗ್ಸ್ತಾರೆ ಹೇಳಿ? ಅವ್ರ ತಲೆ ತಗ್ಸಿ ಬಂದು ನಿಂತ್ಕೊಳ್ಳಿ ಅಂತ ಅನ್ನೋದು ನಮ್ಮ ಮನ್ಸಲ್ಲಿಲ್ಲ ರಮ್ಯ. ಅವ್ರಿಗೆ ನಿಜವಾಗ್ಲೂ ನಿನ್ನ ಕ್ಷಮಿಸೋ ಮನ್ಸಿದ್ದು. ನಿನ್ನನ್ನು ಕರ್ಕೊಂಡು ಹೋಗಿದ್ರೆ ನಿನ್ನ ಹಂಗೆ ಕೂಡ ಆಗ್ತಿದ್ರ? ಪ್ರತಿಷ್ಠೆಗೋಸ್ಕರ ಹಿಂಗೆ ರೌಡಿಗಳನ್ನ ಬಿಟ್ಟು ಮಗಳನ್ನ ಕಿಡ್ನಾಪ್ ಮಾಡಿಸಿ ಹಂಗೆ ಕೂಡ ಹಾಕಿದ್ ಸರಿಯಾ? ಅವ್ರು ಮಾಡಿದ ತಪ್ಪು ಹೌದು, ಅವ್ರು ಮಾಡಿದ ಸರಿ ಅಂತ ನಾನು ವಾದಿಸ್ತಿಲ್ಲ. ಅವ್ರು ಕಿಡ್ನಾಪ್ ಮಾಡಿಸಿದ್ದು ತಪ್ಪೇ ಇರ್ಬೋದು, ಕೂಡಿಟ್ಟಿದ್ದು ಮೋಸನೇ ಇರ್ಬೋದು. ಹಾಗಂತ ಅವ್ರನ್ನ ಕೊಂದಾಕ್ಬಿಡ್ತೀರಾ? ಕೊಂದಾಕಿ ದ್ವೇಷ ತೀರ್ಸ್ಕೋತೀರಾ? ಸತ್ಯ ಏನು ಅನ್ನೋದನ್ನ ತಿಳ್ಕೊಂಡು ಮಾತಾಡ್ಬೇಕು. ಅದಕ್ಕೆ ನಿಮ್ಮಪ್ಪ ಏನ್ ಮಾಡ್ದ, ಅಲ್ಲಿ ಏನ್ ನಡೀತು ಅನ್ನೋದನ್ನ ಒಂದು ತಾಳ್ಮೆ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ನೋಡ್ರಿ, ಆಗ ನಿಮ್ಗೆ ಎಲ್ಲ ಗೊತ್ತಾಯ್ತದೆ. ಅವ್ರ ಕಿಡ್ನಾಪ್ ಮಾಡಿರೋ ಸತ್ಯ ನನಗೂ ಗೊತ್ತಿದೆ. ಹಾಗಂತ ಅದನ್ನೇ ಮುಂದೆ ಇಟ್ಕೊಂಡು ನಿಮ್ಮನ್ನ ನೀವು ಕಾಪಾಡ್ಕೊಳಕ್ ನೋಡ್ಬೇಡಿ. ಅವ್ರು ಕಿಡ್ನಾಪ್ ಮಾಡಿಸಿದ್ದು ಅವ್ರ ಮಗಳನ್ನ, ನಿಮ್ಮ ಅಣ್ಣನೇನಲ್ವಲ್ಲ. ನಿಮ್ಗೆ ನಿಮ್ ಮನೆ ಸೊಸೆ ಅನ್ನೋ ಪ್ರೀತಿ ಇದ್ರೆ ಅವ್ರಿಗೆ ಅವ್ರ ಮಗಳು ಅನ್ನೋ ಮಮಕಾರ ಇರಲ್ವಾ? ಏನ್ ಕೊಂದಾಕ್ಬಿಡ್ತಾರ ನನ್ನ? ಇಲ್ಲ ತಾನೆ? ನೋಡಿ, ನಮ್ಮ ಅಪ್ಪಂಗೋಸ್ಕರ ನನ್ ಪ್ರೀತಿನ ಬಿಟ್ಕೊಡ್ದೆ ಇರ್ಬೋದು, ಆದ್ರೆ ನಾನ್ ಪ್ರೀತಿಸಿದೀನಿ ಅಂತ ಕೊಂದಾಕೋ ಅಂತೂ ಮನ್ಸು ನಮ್ಮಪ್ಪಂಗಿಲ್ಲ. ನಮ್ ತಂದೆ ಅಲ್ಲ ಯಾವ್ದೇ ತಂದೆನು ತಮ್ಮ ಮಕ್ಕಳನ್ನ ಸಾಯಿಸೋ ಮಟ್ಟಕ್ಕೆ ಇಳಿಯಲ್ಲ. ನಮ್ ತಂದೆಗೆ ಮಗಳ ಮೇಲೆ ಹುಚ್ಚ ಪ್ರೀತಿ ಇದೆ ಅನ್ನೋದು ಸತ್ಯ, ಆದ್ರೆ ಮರ್ಯಾದೆಗೋಸ್ಕರ ಕೊಲ್ಬೇಕು ಅನ್ನೋ ದ್ವೇಷ ಇಲ್ಲ. ನನ್ ಲೈಫ್ ಅಲ್ಲಿ ರಾಜೀವ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಸೋದ್ರಲ್ಲಿದ್ದೆ, ಅಷ್ಟ್ರಲ್ಲಿ ನೀ ಬಂದು ಎಲ್ಲ ಹಾಳ್ ಮಾಡಿದ್ರಿ. ಅವ್ರಿಗೆ ಅರ್ಥ ಮಾಡಿಸ್ತಿದೆ ಅನ್ನೋದು ನಿನ್ ತಪ್ಪು ಕಲ್ಪನೆ ಕಣವ. ನೋಡು, ಯಾರೋ ಗೊತ್ತಿಲ್ಲದೆ ಇರೋರು ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದವ್ರೆ ಅಂತ ಗೊತ್ತಾದ ತಕ್ಷಣ ನಾವೆಲ್ಲ ಎಷ್ಟು ಒದ್ದಾಡ್ಬಿಟ್ಟಿದೀವಿ ಗೊತ್ತಾ? ನಮ್ಮ ಹುಡುಗಿ ಕಣ್ಮರೆ ಆದರೆ ಅವಳನ್ನ ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ ಕಣವ. ಅದೇ ಕಾರಣಕ್ಕೆ ನಿಮ್ಮ ತಂದೆ ಮುಂದೆ ಹೋಗಿ ಬೇಡ್ಕೊಂಡೆ, ಆದ್ರೆ ಅವ್ರ ಸತ್ಯನ ಮುಚ್ಚಿಟ್ರು. ಹಾಕಿರುವಾಗ ನಾವ್ ಏನ್ ತಾನೇ ಮಾಡಕ್ಕಾಗತ್ತಮ್ಮ? ಆದ್ರೆ ನಮ್ ತಂದೆ ಜೊತೆ ಇದ್ದೀನಿ ಅನ್ನೋ ಸತ್ಯ ಗೊತ್ತಾಯ್ತು ತಾನೆ, ಅವಾಗ್ಲಾದ್ರೂ ಸುಮ್ನೆ ಇರ್ಬೇಕಾಗಿತ್ತು. ಅವ್ರ ಕಾಲಿಗೆ ಬಿದ್ದೋ ಕಣ್ಣೀರ್ ಹಾಕೊಂಡೋ ಹೇಗೋ ಒಪ್ಸಿ ಅವ್ರ ಪ್ರೀತಿನ ಗಳಿಸ್ಕೊತಿದ್ದೆ. ಆದ್ರೆ ನೀವ್ ಬಂದು ನನ್ನ ಕಾಪಾಡೋ ನೆಪದಲ್ಲಿ ನಮ್ ತಂದೆನ್ ಕೊಲ್ಲೋದಿಕ್ ಪ್ರಯತ್ನ ಪಟ್ರಿ. ಇಷ್ಟಕ್ಕೆಲ್ಲ ಕಾರಣ ನೀನೆ ತಾನೆ ರಮ್ಯಾ? ಅರ್ಥ ಇಲ್ಲದೆ ಏನೋ ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಸಮಸ್ಯೆನ ಒಂದೇ ದೃಷ್ಟಿಲಿ ನೋಡ್ಬೇಡ. ಇಲ್ಲಿ ಯಾರು ಕೊಲೆಗಾರರಿಲ್ಲ, ಇಲ್ಲಿ ಯಾರಿಗೂ ಕೊಲೆ ಮಾಡೋ ಉದ್ದೇಶನೂ ಇಲ್ಲ. ನಮ್ಮ ಮನೆಯವ್ರು ಏನು ಅಂತ ನಿನ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ, ಅದನ್ನ ಕೇಳಿಸ್ಕೊಳ್ಳೋ ತಾಳ್ಮೆನೂ ನಿನ್ಗಿಲ್ಲ ಅಂತ ನನಗೆ ಗೊತ್ತು. ಹೌದು, ನನಗ್ ತಾಳ್ಮೆನೂ ಇಲ್ಲ, ತಲೆಯಲ್ಲಿ ಸ್ವಲ್ಪ ಬುದ್ಧಿನೂ ಇಲ್ಲ.
ನಿಮ್ಮನೆಯವ್ರಿಗೆ ನೋವಾದ್ರೆ ನಿನಗ್ ಸಂಕಟ ಆಗುತ್ತೆ, ನಿನಗ್ ನೋವಾಗುತ್ತೆ, ಆಗ ಅವ್ರ ಮೇಲೆ ಪ್ರೀತಿ.